ಡಿಕೆ ಸುರೇಶ್ ಅವರಿಗೆ ಈ ಬಾರಿ ಎಷ್ಟು ಸವಾಲಿದೆ? ತುಂಬಾ ಸವಾಲಿದೆ, ಯಾಕೆ ಅಂದ್ರೆ ಮೈತ್ರಿ ಇರುವುದರಿಂದ ಅವರ ಈ ಬಾರಿ ಬಹಳ ಟಫ್ ಇದೆ. ಮೈತ್ರಿ ಅಂತಾರೆ, ನಾಳೆ ಅವರವರೇ ಕಿತ್ತಾಡ್ತಾರೆ. ಮಂಜುನಾಥ್ ನಿಂತ್ಕೊಂಡು ಬಹಳ ಒಳ್ಳೇದೇ, ಕೇಳ್ದಾದಂಗೆ ನಾನು ಮೈ ಕೂದಲು ಎದ್ದು ನಿಂತ್ಕೊಳ್ತಾ ಇದೆ. ನಮ್ಗೆ ಬೇಕಿಲ್ಲ ಅದು ಗ್ಯಾರಂಟಿ, ನಾವು ಕಣ್ಣಾಗ ಏನು ಅಂತ ಏನು ಅಭಿವೃದ್ಧಿ ನೋಡಿಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಇನ್ನೊಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋತಂತಹ ಸೈನಿಕ ಭಗೀರಥ ಸಾಕಷ್ಟು ಬಿರುದುಗಳು. ಸಿ ಪಿ ಯೋಗೇಶ್ವರ ಅವರ ಊರು ಚಕ್ಕೆರೆ, ಚಕ್ಕೆರೆ ಗ್ರಾಮದಲ್ಲಿ ನಾವೀಗ ಇದ್ದೀವಿ. ಕರ್ನಾಟಕ ಟಿ ವಿಯ ಲೋಕಸಂಚಾರ ನಡೀತಾ ಇದೆ. ಇಲ್ಲಿನ ಜನ ಏನಂತಾರೆ, ಯಾಕೆಂದರೆ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರ ಜೊತೆಯಲ್ಲಿ ಸಿ ಪಿ ಯೋಗೇಶ್ವರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಡಿ ಕೆ ಸುರೇಶ್ ಅವರ ವಿರುದ್ಧ. ಇಲ್ಲಿಯ ಜನ ತಮ್ಮ ಊರಿನ ಮಗನನ್ನು ಎಷ್ಟರ ಮಟ್ಟಿಗೆ ಗೆಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಅಥವಾ ಅವ್ರ ಬಗ್ಗೆ ಏನು ಹೇಳ್ತಾರೆ? ಈ ಬಾರಿ ಲೋಕಸಭಾ ಚುನಾವಣೆ ಲೆಕ್ಕಾಚಾರ ಏನಿದೆ ಕಂಪ್ಲೀಟ್ ಆಗಿ ನೋಡೋಣ. ಸಿ ಪಿ ಯೋಗೇಶ್ವರ ಅವರ ಊರು ಚಕ್ಕೆರೆಯಲ್ಲಿ. ಎಸ್ ವೀಕ್ಷಕರೆ, ವಿಧಾನಸಭಾ ಚುನಾವಣೆ ಆಯಿತು, ಈಗ ಲೋಕಸಭಾ ಚುನಾವಣೆಯ ಅಖಾಡ ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಚನ್ನಪಟ್ಟಣ ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಶಾಸಕರು ಅಂತ ಬಂದರೆ ಮಾಜಿ ಮುಖ್ಯಮಂತ್ರಿಯಾದ ಎಚ್ ಡಿ ಕುಮಾರಸ್ವಾಮಿ ಅವರು ಇಲ್ಲಿನ ಶಾಸಕರು. ಆದರೆ ಲೋಕಸಭೆ ಅಂತ ಬಂದಾಗ ಏನು ಲೆಕ್ಕಾಚಾರ? ಯಾಕಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ, ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿರುವಂಥ 2019 ಏಕೈಕ ಸಂಸದ ಡಿ ಕೆ ಸುರೇಶ್ ಅವರು ಇಲ್ಲಿನ ಸಂಸದರು. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದೆ, ಹೀಗಾಗಿ ಡಿ ಕೆ ಸುರೇಶ್ ವರ್ಸಸ್ ಸೈನಿಕ ಸಿ ಪಿ ಯೋಗೇಶ್ವರ ಅಥವಾ ಡಾಕ್ಟರ್ ಮಂಜುನಾಥ ಸಾಕಷ್ಟು ಲೆಕ್ಕಾಚಾರ ನಡೀತದೆ. ನಾವು ಇಲ್ಲೊಂದು ಕಡೆ ಈಗ ತಾನೇ ತಿಂಡಿ ಮಾಡಿದ್ವಿ, ವಂಡರ್ಫುಲ್ ಟಿಫನ್ ಬೆಳಗ್ಗೆನೆ. ಕಂಪ್ಲೀಟ್ ಕರ್ನಾಟಕ ಟಿ ವಿಯ ಲೋಕಸಂಚಾರ ನಡೀತಾ ಇದೆ. ಇದೀಗ ಈ ಹೋಟೆಲ್ ಮಾಲೀಕರನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ಶಿವಕುಮಾರ್. ಶಿವಕುಮಾರ್ ಅವರ ಏನಿದೆ ಲೆಕ್ಕಾಚಾರ ಈ ಸಲ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ? ಫೈಟ್ ಇದೆ, ಇಬ್ಬರಿಗೂ ಟಫ್ ಫೈಟ್ ಇದೆ. ಓಕೆ, ಅಂದರೆ ಕಾಂಗ್ರೆಸ್ಸಿಂದ ಅವರು ಗ್ಯಾರಂಟಿ ಆಗಿದ್ದಾರೆ ಸೀಟು, ಬಿ ಜೆ ಪಿ ದಳದಿಂದ ಇನ್ನೂ ಇವರು ಯಾವುದೋ ಸೀಟು ಕನ್ಫರ್ಮ್ ಆಗಿಲ್ಲ. ಮುಂದೆ ನೋಡಬೇಕು, ಯಾರು ಕ್ಯಾಂಡಿಡೇಟ್ ಯಾರು ಆಯ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂಥರ ಈ ಮೈಸೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ಅಂದರೆ ಒಂಥರ ರಾಜಕೀಯ ರಾಜಕೀಯ ಅವರ ರಕ್ತಗತವಾಗಿ ಬಂದಿರುತ್ತೆ. ಡಿ ಕೆ ಸುರೇಶ್ ಅವರಿಗೆ ಈ ಬಾರಿ ಎಷ್ಟು ಸವಾಲಿದೆ? ತುಂಬ ಸವಾಲಿದೆ, ಯಾಕೆ ಅಂದರೆ ಮೈತ್ರಿ ಇರುವುದರಿಂದ ಅವ್ರಿಗೆ ಈ ಬಾರಿ ಭಾಳ ಟಫ್ ಇದೆ. ಈ ಸರಿ ಏನು ನೋಡಬೇಕು, ಯೋಗೇಶ್ವರ ಇಲ್ಲ ಮಂಜುನಾಥ್ ಅಂತ ಇದಿರಲ್ಲ, ಮಂಜುನಾಥ್ ನಿಂತ್ಕೊಂಡು ಭಾಳ ಒಳ್ಳೇದೇ. ಹೀಗೆ ಯಾಕೆ ಮಂಜುನಾಥ್ ಅವ್ರ ಬಗ್ಗೆ ಯಾರನ್ನ ಕೇಳಿ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಂಜುನಾಥ್ ಅಂದರೆ ಒಂಥರ ಕೇಳೋರು ಹೆಸರು ಖುಷಿ ಎಲ್ರಿಗೂ. ಡಾಕ್ಟರ್ ವಿಚಾರ, ಅವ್ರು ಬಂದ್ರೆ ಹೇಗಿರುತ್ತೆ ನಿಜಕ್ಕೂ? ನೀವು ಕೇಳ್ದಾದಂಗೆ ನಾನು ಮೈ ಕೂದಲು ಎದ್ದು ನಿಂತ್ಕೊಳ್ತಾ ಇದೆ. ಅವರಿಂದ ಎಷ್ಟೋ ಪ್ರಾಣ ಉಳಿದಿದೆ, ಬಡವ್ರು ಬರೋ ಬೇಜಾನ ಅನುಕೂಲ ಆಗಿದೆ. ಅವ್ರು ಯಾವುದೇ ಪಕ್ಷ ಆಗಿರಲಿ ಯಾರೇ ಆಗಿರಲಿ ಅವರಿಂದ ನೂರಾರು ಜನಕ್ಕೆ ಸಹಾಯ ಆಗಿದೆ, ಅದರಲ್ಲಿ ನಾನು ಒಬ್ಬ. ಆ ಹೆಲ್ಪ್ ತೊಗೊಂಡಿರೋ, ಯಾಕೆ ನನಗೂ ಹಾರ್ಟ್ ಸರ್ಜರಿ ಆಗಿದೆ. ಅವ್ರ ಇದರಿಂದ ನಾವು ಒಂದು ರೂಪಾಯಿ ಇಲ್ಲದೇ ಆಸ್ಪತ್ರೆಯಿಂದ ಈಚೆ ಬಂದಿದ್ದೀವಿ. ಹಂಗಾಗಿ ಅವ್ರು ನಿಂತ್ಕೊಂಡು ಇದ್ದುವುದು ಖುಷಿ ನಮಗೆ. ಹಂಗಾದ್ರೆ ಮಂಜುನಾಥ್ ಡಿ ಕೆ ಸುರೇಶ್ ಅವರ ಎಗನೆಷ್ಟು ನಿಂತರೆ ಯಾವುದೇ ಪಕ್ಷ ಗೀಕ್ಷ ನೋಡ್ದೇನೆ ಮಂಜುನಾಥ್ ಪರವಾಗಿ ಒಂದು ದೊಡ್ಡ ಸಮುದಾಯವೇ ನಿಲ್ಲುತ್ತೆ ಅನಿಸುತ್ತೆ? ಹೌದು ಹೌದು ಹೌದು. ಜೊತೆಗೆ ಒಕ್ಕಲಿಗರ ಸಮುದಾಯ ಜಾಸ್ತಿ ಇರೋ ದೇಶದಿಂದ, ಅವ್ರು ಒಕ್ಕಲಿಗರು ಇರೋ ದೇಶದಿಂದ ಏನು ಒಕ್ಕಲಿಗರ ನಾಯಕರು ಬೆಳಿಬೇಕು ಅಂದರು, ಹಂಗೆ ಅವ್ರಿಗೂ ಒಂದು ಚಾನ್ಸ್ ಇದೆ. ಜೊತೆಗೆ ವ್ಯಕ್ತಿ ಒಳ್ಳೆಯವರು, ಆಮೇಲೆ ಮೈತ್ರಿ ಸರ್ಕಾರ ಬೇರೆ, ಇವೆಲ್ಲ ಇರೋ ದೇಶದಿಂದ ಅವ್ರಿಗೆ ಪ್ಲಸ್ ಪಾಯಿಂಟ್ ಇದೆ. ಈ ಕಡೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅಥವಾ ಒಂದಷ್ಟು ಜನ ಕಾಂಗ್ರೆಸ್ಸಿಗರು ಮಂಜುನಾಥ್ ಅವ್ರ ಪರ ಮಾಡಿದ್ರು ಮಾಡ್ಬೋದು ಅಂತ? ಮಾಡ್ಬೋದು, ವ್ಯಕ್ತಿ ಒಳ್ಳೆಯವನಲ್ಲ, ಮಾಡ್ಬೋದು. ಜೊತೆಗೆ ಮೋದಿಯವರ ಅಲೆ ಇದೆ, ಮೋದಿ ಅಲೆ ಇದೆ ಅಲ್ಲ ಅದ್ರ ಜೊತೆಗೆ. ಬಟ್ ಏನೇ ಇದ್ರು ಕರ್ನಾಟಕದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ, ನುಡಿದಂತೆ ನಡೆದಿದ್ದೀವಿ. ಜನ ಬರೀ ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ 135 ಜನರನ್ನು ಗೆಲ್ಸವ್ರೆ, 5 ಗ್ಯಾರಂಟಿ, ಎಲ್ಲರನ್ನ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಲೆಕ್ಕಾಚಾರ ನೋಡಿದಾಗ ಏನೋ ಸುರೇಶ್ ಅವ್ರಿಗೆ ಇಷ್ಟೆಲ್ಲ ಇದ್ದರೂ ಕಷ್ಟ ಆಗುತ್ತೆ ಅನ್ಸುತ್ತೆ ಸರ್. ಎಷ್ಟೋ ಜನ ಇವ್ರೇನು ಪ್ರೀ ಕೊಟ್ಟಿದ್ದಾರೆ, ಕೆಲವರು ಹೊಗಳುತ್ತಾರೆ, ಕೆಲವರು ಬೈತಾ ಇದ್ದಾರೆ. ಇವೆಲ್ಲ ಕೊಟ್ಟು ಏನೋ ಕೆಲವೊಂದು ಹಾಳಾಯಿತು, ಏನೋ ಒಂದು ರೇಟು ಎಲ್ಲ ಜಾಸ್ತಿ ಮಾಡೋದು, ಒಂದು ಕೊಟ್ಟು ಒಂದು ಚಿತ್ಕೊಂಡ್ರು ಅಂತ ಹೇಳೋರು ಇದ್ದಾರೆ. ಕೆಲವರು ಅದು ಪ್ರಯೋಜನ ಪಟ್ಟಿರೋರು ಅದರಿಂದ ನಂಗೆ ಒಳ್ಳೇದಾಯ್ತು ಅನ್ನೋ ಇದ್ದಾರೆ, ಅದೊಂದು ಪ್ಲಸ್ ಪಾಯಿಂಟ್ ಆಯ್ತದೆ ಅಂತ ಸುಳ್ಳು. ಮಂಜುನಾಥ್ ಅವರ ವಿಚಾರದಲ್ಲಿ, ಯಾಕೆಂದರೆ ನೆನ್ನೆ ಕೂಡ ಅವ್ರು ಮಾತಾಡ್ತಾ ಇದ್ರು, ಇನ್ನೂ ಯಾವುದೇ ನಿರ್ಧಾರವನ್ನು ಮಾಡಿಲ್ಲ ಅಂತ. ಯಾವುದೇ ಕಾರಣಕ್ಕೂ ಕಡ್ಡಿ ಮುರಿದಂಗೆ ನಾನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಅವರೆಲ್ಲೂ ಹೇಳಿಲ್ಲ. ಈಗ ನನ್ನ ಪರವಾಗಿ ಅತಿ ದೊಡ್ಡ ಅಲೆ ಸೃಷ್ಟಿಯಾಗಿದೆ, ಆದರೆ ನಾನು ಇನ್ನೂ ಏನೂ ನಿರ್ಧಾರ ಮಾಡಿಲ್ಲ ಅಂತ. ಆದರೆ ಇನ್ನೂ ಹೆಚ್ಚು ಕಡಿಮೆ ಇನ್ನೊಂದು
ಹದಿನೈದು ಇಪ್ಪತ್ತು ದಿನದಲ್ಲಿ ಎಲೆಕ್ಷನ್ನೇ ಅನೌನ್ಸ್ ಆಗಿ ಹೋಗ್ಬಿಡುತ್ತೆ. ಮಂಜುನಾಥ್ ಅವರ ರಾಜಕೀಯ ಎಂಟ್ರಿ ಎಷ್ಟು ಅನಿವಾರ್ಯತೆ ಸದ್ಯ ನಿಮ್ಗನ್ಸುತ್ತೆ? ಭಾಳ ಇದೆ ಸರ್, ಅವರ ಅನಿವಾರ್ಯತೆ ಭಾಳ ಇದೆ. ಬರೀ ಆಸ್ಪತ್ರೆಗೆ ಒಂದು ಸೀಮಿತ ಆಯಿತು, ಮುಂದಕ್ಕೆ ಅವರು ಗೆದ್ದು ಬಂದು ಅದನ್ನು ಎಲ್ಲ ಕಡೆ ಅವರ ಏನು ಯೋಜನೆ ಇದೆ ಈ ಮುಖಾಂತರ ಎಲ್ಲ ಕಡೆಯೂ ಪಸರಿಸಿದೆ ಅವ್ರದ್ದು. ಮಂಜುನಾಥ್ ಅವ್ರ ವಿಚಾರದಲ್ಲಿ ಯಾವುದೇ ಕುಟುಂಬ ರಾಜಕೀಯ ಎಂಟ್ರಿ ಬರಲ್ಲ ಅಂತ ನಿಮ್ಗನ್ಸುತ್ತೆ? ಹೌದೌದು, ಅವ್ರು ಯಾವತ್ತೂ ಇದುವರೆಗೂ ಅವರೇನು ರಾಜಕೀಯವಾಗಿ ಯಾವತ್ತೂ ಎಲ್ಲೂ ಮಾತಾಡಿಲ್ಲ, ತೊಗೊಂಡು ಇಲ್ಲ ರಾಜಕೀಯನವರು. ಅವ್ರೇನೇ ಮಾಡಿದರೂ ಅವರ ಇದರಿಂದನೇ ಮಾಡ್ಕೊಬಂದಿರೋದು. ಈಗ ಸಂಸದರು ಅಂತ ವಿಚಾರಕ್ಕೆ ಬರೋದಾದರೆ ಡಿ ಕೆ ಸುರೇಶ್ ಅವರ ಲೆಕ್ಕಾಚಾರಗಳು ಅಥವಾ ಅವರ ಕೆಲಸಗಳು ಅಥವಾ ಅಭಿವೃದ್ಧಿ ಹೇಗೆ ಅನಿಸುತ್ತೆ ಕಳೆದ 5 ವರ್ಷದಲ್ಲಿ? ನಾವು ಕಣ್ಣಿಗೆ ಏನು ಅಂತ ಏನು ಅಭಿವೃದ್ಧಿ ನೋಡಿಲ್ಲ. ಈಗ ಒಂದು 5-6 ತಿಂಗಳಿಂದ ಓಡಾಡ್ತಾ ಇದ್ದಾರೆ ಕ್ಷೇತ್ರಗಳಿಗೆ, ಅದಕ್ಕಿಂತ ಮುಂಚೆಗೆ ಏನು ಎಂತಕ್ಕೂ ಬಂದದ್ದು ಓದೋದು ನೋಡಿಲ್ಲ. ಈಗ 5-6 ತಿಂಗಳಿಂದ ಓಡಾಡ್ತಾ ಇದ್ದಾರೆ, ತುಂಬ ಆಕ್ಟಿವ್ ಆಗಿದ್ದಾರೆ. ಒಂದಷ್ಟು ಲೆಕ್ಕಾಚಾರಗಳನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯ ಸಾಕು, ನಾನು ಯಾಕೋ ಹಿಂದೆ ಸರಿತೀನಿ ಅಂತ ಒಂದಷ್ಟು ದಿನಗಳ ಹಿಂದೆ ಹೇಳ್ತಿದ್ರು. ಇಷ್ಟಾದರೂ ಕೂಡ ಗೆದ್ದಿರುವಂಥ ಏಕೈಕ ಸಂಸದ ಕಳೆದ ಬಾರಿ. ಹೀಗಾಗಿ ಡಿ ಕೆ ಸುರೇಶ್ ಅವರು ಅನಿವಾರ್ಯ ಕಾಂಗ್ರೆಸ್ಗೆ ಕೂಡ. ಡಿ ಕೆ ಸುರೇಶ್ ಅವರಿಗೆ ಈ ಬಾರಿ ಅಂದುಕೊಂಡಷ್ಟು ಸುಲಭ ಇಲ್ಲ, ಅದು ಮಂಜುನಾಥ್ ಅವರಾಗಿರಲಿ ಅಥವಾ ಸಿ ಪಿ ಯೋಗೇಶ್ವರ್ ಆಗಿರಲಿ. ಯಾಕಂದರೆ ಸಿ ಪಿ ಯೋಗೇಶ್ವರರು ಕುಮಾರಸ್ವಾಮಿ ಅವ್ರಿಗೆ ಇದ್ದಂಥ ವೈರತ್ವ ಈಗ ದೋಸ್ತಿಗಳಾಗ್ಬಿಟ್ಟವ್ರೆ. ಹೀಗಾಗಿ ಸುರೇಶ್ಗೆ ಯಾರೇ ಇದ್ದರೂ ಕಷ್ಟ ಅಂತ ಅನಿಸುತ್ತ? ಹೌದು, ಯೋಗೇಶ್ವರವೇ ಅವರು ಪ್ರಹ್ಲಾದ್ ನಾಯಕ, ಅವ್ರು ನಿಂತ್ಕೊಂಡು ಫೈಟ್ ಕೊಡ್ತಾರೆ. ಅವರು ಅವ್ರದೇ ಆದಂಥ ಬಳಗ ಇದೆ, ಅಭಿಮಾನಿ ಬಳಗ ಇದೆ ಯೋಗೇಶ್ವರ್ಗೂ, ಅವ್ರು ನಿಂತು ಫೈಟ್ ಕೊಡ್ತಾರೆ. ಯೋಗೇಶ್ವರರು ಸೋಲ್ತಾ ಇದ್ದಾರೆ, ಆದರೆ ಜನರ ಮಧ್ಯೆ ಇದ್ದಾರೆ ಅನಿಸುತ್ತ? ಇದ್ದಾರೆ, ಜನರ ಮಧ್ಯೆ ಇದ್ದಾರೆ, ಬರ್ತಾರೆ ಹೋಗ್ತಾರೆ ಕ್ಷೇತ್ರದಲ್ಲಿ. ಅವರು ಕಷ್ಟ ಸುಖ ಕೇಳ್ತಾರೆ, ಕಾರ್ಯಕರ್ತರು ಇದ್ದಾರೆ, ಅವರು ಮಧ್ಯದಲ್ಲಿ ಇದ್ದಾರೆ ಜನಗಳ ಮಧ್ಯೆ. ಇನ್ನು ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ? ಏನು ಅವರು ಅಧಿಕಾರ ಇಲ್ಲ, ಇರೋದ್ರಲ್ಲಿ ಏನಾಗಬೇಕು ಎಷ್ಟು ಮಾಡೋಕೆ ಅಷ್ಟು ಮಾಡ್ತಾ ಇದ್ರು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟೆ ಸರ್. ಏನು ನಡೀತಾ ಇದೆ ಈ ಸಲ ಲೆಕ್ಕಾಚಾರ? ಈ ಸರಿ ಲೆಕ್ಕಾಚಾರ ಮೋದಿದೆ ಸರ್, ಲೆಕ್ಕಾಚಾರ ಮೋದಿ ಲೆಕ್ಕಾಚಾರ. ಅಂದ್ರೆ ಅಭ್ಯರ್ಥಿ ಜೆ ಡಿ ಎಸ್ ಆದ್ರೂ ಸರಿ, ಬಿಜೆಪಿ ಮೈತ್ರಿ ಇದೆಯಲ್ವಾ, ಮೈತ್ರಿ ಎರಡು ಮೈತ್ರಿ ಮೋದಿನೇ. 2019 ಕಳೆದ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇಂದ ಗೆದ್ದಂತ ಏಕೈಕ ಸಂಸದರು ನಿಮ್ಮ ಕ್ಷೇತ್ರದವರು ಡಿ ಕೆ ಸುರೇಶ್ ಅವರು. ಯಾರೇ ಇರ್ಬೋದು, ಈ ಸರಿ ಮೋದಿ ಮೋದಿ. ಅಂದ್ರೆ ನೀವು ಇಲ್ಲಿ ಅಭ್ಯರ್ಥಿ ನೋಡೋದಲ್ಲ, ಡೈರೆಕ್ಟ್ ಮೋದಿ. ಇಲ್ಲ ಅಭ್ಯರ್ಥಿಗಳು ಡಾಕ್ಟರ್ ಮಂಜುನಾಥ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಸಿ ಪಿ ಯೋಗೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅದು ಅವ್ರವ್ರು ತೀರ್ಮಾನ ಮಾಡ್ಕೊಂತಾರೆ ಪಕ್ಷದವರು, ಇಲ್ಲಿ ಮಾತ್ರ ಮೋದಿನೇ. ಒಟ್ಟಿನಲ್ಲಿ ನಾಗರಾಜ್ ಅವ್ರ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್. ಒಟ್ಟಿನಲ್ಲಿ ನಾಗರಾಜ್ ಅವ್ರು ನೋಡೋದೆಲ್ಲ ಹೋಗಿ ಬಿಜೆಪಿ ಅಷ್ಟೇ, ಯಾರು ಬೇಕಾದ್ರು. ಯಾಕೆ ಅಂತ ಬದಲಾವಣೆ? ಲಾಸ್ಟ್ ಟೈಮ್ ಯಾಕೆ ಹಂಗಾರೆ ಬಿಜೆಪಿ ಗೆಲ್ಲಿಸ್ಲಿಲ್ಲ? ಅದು ಲಾಸ್ಟ್ ಟೈಮ್ ಒಂದೊಂದು ಟೈಮ್ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಸರಿ ಅಂತ ಮೋದಿ. ಕಳೆದ ಬಾರಿ ಗೆದ್ದಿರುವಂಥ ಸಂಸದರು ಡಿ ಕೆ ಸುರೇಶ್ ಅವರ ಅಭಿವೃದ್ಧಿ ಕೆಲಸ ಅಥವಾ ಮತ್ತೊಂದು ಮಗದೊಂದು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅದು ಮಾಡಿರ್ಬೋದು ಮಾಡದೇ ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಜನಗಳು ತೀರ್ಮಾನ ಮಾಡ್ತಾರೆ, ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಸರ್ ಜನಗಳು, ಈ ಸರಿ ಮೋದಿನೇ ಅಂತ. ಯಾಕೆ ಅಂತ ಬದಲಾವಣೆ? ಯಾಕೆ ಏನು ಮೋದಿ ಅವರ ಅಲೆ ಆಗಲೇ 2 ಸಲ ಗೆದ್ದವ್ರೆ, ಮೂರು ಸರಿ ಗೆಲ್ಲಿ ಸರ್, ನಮ್ಮ ಭಾರತ ಚೆನ್ನಾಗಿ ಇಟ್ಕೊತಾರೆ. ಏನು ದೇಶ ಸುಭದ್ರ? ದೇಶ ಸುಭದ್ರ. ಮತ್ತೊಂದು ಕಡೆ ಹಿಂದುತ್ವದ ಲೆಕ್ಕಾಚಾರ, ರಾಮ ಮಂದಿರ, ಅದು ರಾಮ ಮಂದಿರ ನಂಬರ್ ಒನ್ ಬಿಡ್ರಿ. ರಾಮ ಮಂದಿರ ಹೇಳ್ಬೇಕಾದ್ರೆ ಯಾರು ಎರಡನೇ ಮಾತಿಲ್ಲ, ನಂಬರ್ ಒನ್ ಅದು. ಯಾರು ಮಾಡೋಕ್ಕಾಗಿಲ್ಲ ಅಂತ ಕೆಲಸ ಇತಿಹಾಸದಲ್ಲಿ ಅವ್ರು ಮಾಡಿದ್ದಾರೆ, ಯಾರು ಮಾಡಿಲ್ಲ. ಇಡೀ ನಿಮಗೂ ಮೀಡಿಯಾದವ್ರಿಗೂ ಗೊತ್ತು. ಈಗ ಮೋದಿ ಅವರಿಗೆ ಮುಂದಿನ ಓಟು ಅಂದರೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಾ, ಯಾವ ಕಾರಣಕ್ಕೆ? ನಿಮಗೆ ಒಂದಷ್ಟು ಕಾರಣಗಳು ಅಂತ ಹೇಳೋದಾದ್ರೆ ಏನು ಅಂತ? ಕಾರಣ ನಮ್ಮ ಭಾರತ ಭದ್ರ ಒಂದು, ಎರಡನೇದು ರಾಮ ಮಂದಿರ, ಮೂರನೇದು ಹಿಂದುತ್ವ. ಅಂದ್ರೆ ಮೋದಿ ಬಂದ್ರೆ ಬಿಜೆಪಿ ಬಂದ್ರೆ ಮಾತ್ರ ಹಿಂದುತ್ವ ಉಳಿಯೋಕೆ ಸಾಧ್ಯ? ಎಲ್ಲರು ಬಂದ್ರೂ ಹಿಂದುತ್ವ ಅಂದ್ರೆ ಜಾಸ್ತಿ ಹಿಂದುತ್ವ, ಮೋದಿ ಬಂದ್ರೆ ಹಿಂದುತ್ವ ಜಾಸ್ತಿ ಇರ್ತದೆ. ಸುರೇಶ್ ಅವರು ಕ್ಷೇತ್ರಕ್ಕೆ ವಿಸಿಟ್ಗಳು ಮಾಡಿದಾರಾ ಕಳೆದ 5 ವರ್ಷದಲ್ಲಿ? ಮಾಡವ್ರು ಅವ್ರು ಮಾಡಿಲ್ಲ ಅಂತಿಲ್ಲ, ಮಾಡವ್ರೆ, ಅದ್ರ ಬಗ್ಗೆ ಮಾತಿಲ್ಲ. ಬಟ್ ಮೋದಿ ಸರಿ, ನಾವ್ ಹೇಳ್ತಿಲ್ಲ, ಜನ ಹೇಳ್ತಾರೆ, ಜನ ಹೇಳ್ತಾರೆ, ಎಲ್ಲರೂ ಕೇಳ್ಕೊಂಡೋಗಿ ಸರ್ವೆ ಮಾಡ್ರೆ ಜನ ಹೇಳ್ತಾರೆ. ಹನುಮಂತಯ್ಯ ಅಂತ. ಹನುಮಂತಯ್ಯ ಅವರು ಏನಿದೆ ಸರ್ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರ ಅಥವಾ ಮೈತ್ರಿನ? ಮೈತ್ರಿಲಿ ಡಾಕ್ಟರ್ ಮಂಜುನಾಥ್, ಸಿ ಪಿ ಯೋಗೇಶ್ವರ್ ಇಬ್ಬರು ಹೆಸರು ನೋಡಿ. ಇದ್ರಲ್ಲಿ ಎಲೆಕ್ಷನ್ ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಪೋಲು ಮಾತ್ರ ಜಾಸ್ತಿ ಮೋದಿ ಮೋದಿ ಅಂತ ಹೇಳ್ತಾರೆ. ಆಯ್ತಾ, ಹಿಂಗೆ ರಾಮ ಮಂದಿರ ಲೆಕ್ಕಾಚಾರನ? ರಾಮ ಮಂದಿರ ಲೆಕ್ಕಾಚಾರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೋದಿ ಸ್ವಲ್ಪ ಇಂಡಿಯಾ ಲೆಕ್ಕದಲ್ಲಿ. ಇಲ್ಲಿ ಬಿಡಿ, ಎಲ್ಲ ಸಣ್ಣ ರಾಜಕೀಯ. ಇವರು ಇವತ್ತು ಅವರು ನಾವು ಮೋದಿ ಅಂತ ಇದು ಅಂತಾರೆ, ಮೈತ್ರಿ ಅಂತಾರೆ, ನಾಳೆ ಅವರವರೇ ಕಿತ್ತಾಡ್ತಾರೆ, ಅವಕ್ಕೆಲ್ಲ ಯಾರು ಇವಾಗ ತಲೆ ಕೆಡ್ಸೋಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ದೇಶ ಅಂತ ಬಂದಾಗ ಮೋದಿ ಮೋದಿ ಬಿಜೆಪಿನ ಗೆಲ್ಲಿಸ್ಬೇಕು.
ಸರ್ ನಿಮ್ಮ ಹೆಸರು? ಸತೀಶ್ ಕುಮಾರ್ ಬಿಟಿ. ಸರ್ ಏನ್ ಮಾಡ್ತೀರಾ? ವ್ಯವಸಾಯ. ವ್ಯವಸಾಯ ಅಷ್ಟೇ. ಏನಿದೆ ರಾಜಕೀಯ ಲೆಕ್ಕಾಚಾರ? ರಾಜಕೀಯ ಲೆಕ್ಕಾಚಾರ ಈಗ ಬೆಂಗಳೂರು ಗ್ರಾಮಾಂತರ ಯೋಗೇಶ್ವರ. ಡಾಕ್ಟರ್ ಅಭ್ಯರ್ಥಿ ಆದ್ರೆ ಬಿಜೆಪಿನೇ. ಮೈತ್ರಿ ಕುಮಾರಸ್ವಾಮಿ ಎಲ್ಲ ಹೋಯ್ತಾರ ನಾವು ಅಲ್ಲಿ ಹಂಗೆ. ಈಗ ಡಿ ಕೆ ಸುರೇಶ್ ಅವ್ರು ಕಳೆದ ಬಾರಿ ಇಡೀ ರಾಜ್ಯದಲ್ಲಿ ಗೆದ್ದಿದ್ ಕಾಂಗ್ರೆಸ್ ಒಂದೇ ಸೀಟ್, ನಿಮ್ ಕ್ಷೇತ್ರ, ಯಾಕೆ ಆತರ ಬದಲಾವಣೆ? ಬದಲಾವಣೆ ಅಂದ್ರೆ ಮೋದಿ ಬದಲಾವಣೆ ದೇಶದ. ಆದ್ರೂ ಈಗ ನಡೀತಾ ಇರೋದೇ ಮೋದಿ. ನಮ್ಮ ಇಂಡಿಯಾ ಕಾಪಾಡ್ತಾ ಇರೋರು ಯಾರು? ನಾವಿಲ್ಲಿ ಆರಾಮಾಗಿ ಕೂತಿದ್ದೀವಿ. ದೇಶ ಕಾಯ್ತಾ ಇರೋರು ಯಾರು? ಒಂದ್ ಕಳಿ ಮೋದಿ ಅಂದ್ರೆ ದೇಶ ಭದ್ರತೆ. ನಮ್ಮ ಹಣಕಾಸು ವ್ಯವಹಾರ ಈಗ ಒಂದು ಉತ್ತಮ ಸ್ಥಿತಿಲದೆ. ನಮ್ದು ಎಲ್ಲೋ ಪಾತಾಳದಲ್ಲಿ ಬಿದ್ದಿತ್ತು, ಈಗ ಐದನೇ ಸ್ಥಾನಕ್ಕೆ ತಂದು ಕೂರ್ಸವ್ರೆ. ಆದಾರು ಬೇಕಲ್ಲ, ಅದಕ್ಕಾರ ಬೆಲೆ ಕೊಡ್ಬೇಕಲ್ಲ. ಇಲ್ಲಿ ಕಾಂಗ್ರೆಸ್ ಅವರು ಗ್ಯಾರಂಟಿ ಯೋಜನೆ ಎಲ್ಲ ಎಲ್ಲ ಅವ್ರಿಗೆ ಬೇಕಾದವ್ರ ಗ್ಯಾರಂಟಿ, ನಮ್ಗೆ ಬೇಕಿಲ್ಲ ಅದು ಗ್ಯಾರಂಟಿ. ನಮ್ ತಲುಪ್ತಾ ಇಲ್ಲ ಅದು. ನಿಮ್ಗೇನು ಸಿಕ್ಕಿಲ್ಲ? ನಮ್ಗೆ ಅವಶ್ಯಕತೆನೇ ಇಲ್ಲ ಅದು. ನಾವು ನಮ್ಮ ದುಡ್ಡೆ ಕಿತ್ತಿ ಇನ್ನೊಬ್ರು ಕೊಡುವ ಅವಶ್ಯಕತೆ ನಮ್ದಿಲ್ಲ. ದುಡ್ದಿ ತಿನ್ಬೇಕು ಜನ. ಅಲ್ಲ, ಈಗ ನಿಮ್ಮ ಅಭಿಪ್ರಾಯದಲ್ಲಿ ಬಡಬಗ್ರಿಗೂ ಅಥವಾ ಬೇಕಾಗಿರೋರ್ಗೋ ತಲುಪ್ತಾ? ಸರಿ ಸ್ವಾಮಿ, ಬಡಬಗ್ರಿಗೆ ತಲುಪ್ತಾ ಇದೋ ಬಿಡ್ತಾ ಅದು ಗೊತ್ತಿಲ್ಲ. ಎಲ್ಕ ಇವರು ರೇಟ್ ಜಾಸ್ತಿ ಮಾಡ್ಕೊಂಡು ಕೂತಾವ್ರೆ ಪ್ರತಿಯೊಂದಕ್ಕೂ. ಈಗ ಇದು ಅಬಕಾರಿ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು, ಪ್ರತಿಯೊಂದು ಎಲ್ಲ ಜಾಸ್ತಿ ಆಗದೆ ಪ್ರತಿಯೊಂದು. ಇಲ್ಲಿ ಕಿತ್ತಿ ಅಲ್ಲಿ ಆಗ್ತಾ ಇದಾರೆ ಹೊರತು ಅವ್ರೇನು ತಂದು ಕೊಡ್ತಾ ಇಲ್ಲ. ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ, ಅಕ್ಕಿ ಕೊಡ್ಲಿಲ್ಲ ಮಾಡ್ಬೋದು ಅವರು. ಅವರೇ ಈಗ ಮೋದಿದೆ 5 ಕೆಜಿ ಬತ್ತಾ ಇರೋದು. ಇವ್ರು ಅಕ್ಕಿ ಹಾಕ್ಬಿಡ್ತಾವ್ರೆ, 170 ರೂಪಾಯಿ ಹಾಕ್ತಾವ್ರೆ. ಏನ್ ಸಿಗ್ತದ ಅದಕ್ಕೆ? 170 ರೂಪಾಯಿ ಅಕ್ಕಿ ಬತ್ತದ? ಅದೇ 10 ಕೆಜಿ ಅಕ್ಕಿ ಕೊಡಿದ್ರೆ ಸರ್, ನಾ ಈಗ ನಾನು ಒಂದು ದಿನಕ್ಕೆ ಡ್ರಿಂಕ್ಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನಾನು 300 ರೂಪಾಯಿ ಡ್ರಿಂಕ್ಸ್ ನಾನು ಮಾಡೋದು. ಅವ್ರು ಒಂದು ತಿಂಗಳಿಗೆ ಒಬ್ಬ ಮನುಷ್ಯನ್ ಕೊಡೋದು ಎಷ್ಟು ಹೇಳಿ? 170 ರೂಪಾಯಿ. ನಾನು ಒಂದು ತಿಂಗಳು 300 ರೂಪಾಯಿ ಆದ್ರೆ 300 ರೂಪಾಯಿ ಎಣ್ಣೆ ಕುಡಿತಾ ಇದ್ದೀನಿ ಅಂತ ಇಟ್ಕೊಳ್ಳಿ. 300 ರೂಪಾಯಿಗೆ 170 ರೂಪಾಯಿ ಕಳೆದ್ರೆ ಇನ್ನು 830 ರೂಪಾಯಿ ಯಾರು ಕೊಡ್ತಾರೆ? ಅದನ್ನ ಅಂತ ಕಿತ್ತು ಇನ್ನೊಬ್ಬನ ಕೊಡ್ತಾವ್ನು ಸಿದ್ದರಾಮಯ್ಯ, ಇನ್ನೇನು ಅವ್ನ ಮನೆಯನ್ನು ಕೊಡ್ತಾ ಇಲ್ಲ ಅಷ್ಟೇ. ಎಲ್ಲ ಬೆಲೆನ ಏರಿಸ್ತಾರೆ ಒಂದ್ ಕಡೆ. ನಮ್ದು ಏನಿದ್ರು ನಮ್ಮ ಇಂಡಿಯಾ ಸೆಂಟ್ರಲ್ ಬಿಜೆಪಿ. ಓಕೆ, ಒಟ್ಟಿನಲ್ಲಿ ಈ ಸಲ ಅಭ್ಯರ್ಥಿ ಯಾರು ಬೇಕಾರಾಗ್ಲಿ, ಡಾಕ್ಟರ್ ಆಗ್ಲಿ, ಸಿ ಪಿ ಯೋಗೇಶ್ವರ ಯಾರಾಗ್ಲಿ, ಕುಮಾರಸ್ವಾಮಿ ಎಲ್ಲೋ ಇತರ ನಮ್ದಲ್ಲಿ. ಕಳೆದ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸಿ ಪಿ ಯೋಗೇಶ್ವರ ಅವರು ಆಪೋಸಿಟ್ ಆಗಿ ನಿಂತ್ಕೊಂಡಿದ್ರು. ಬಟ್ ಈಗ ಒಟ್ಟಾಗವ್ರೆ ದೇಶ, ಈಗ ದೇಶ ಅಂದಾಗ ಒಂದಾಗವ್ರೆ. ಅದಕ್ಕೆ ನಮ್ಗೆ ಅಷ್ಟಕ್ಕೆ ಬೆಲೆ, ನಾವು ಅದಕ್ಕೆ ಬೆಲೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹೇಳಿ.